ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡುವುದಾಗಿ ಹೇಳಿ ತಮ್ಮ ಖಾತೆಯ ಓಟಿಪಿ ಕೇಳುತ್ತಿದ್ದಾರೆ. ಹಾಗಾಗಿ ಯಾರು ತಮ್ಮ ಓಟಿಪಿಗಳನ್ನು ಹೇಳಬೇಡಿ, ಕಾರಣ ನಿಮ್ಮ ಹಣ ಲೂಟಿ ಮಾಡಲು ಕೆಲವರು ಸಂಚು ಹಾಕುತ್ತಿದ್ದಾರೆ. ಇಂತಹದೊಂದು ಘಟನೆ ಹುಕ್ಕೇರಿ ತಾಲೂಕಿನ ಅತ್ತಿಹಾಳ ಗ್ರಾಮದಲ್ಲಿ ಬೆಳಕಿಗೆ ಬಂದಿದ್ದು, ಬೇರೆ ಬೇರೆ ತಮಗೆ ಗೊತ್ತಿಲ್ಲದ ನಂಬರ್ ನಿಂದ ಕರೆ ಮಾಡುತ್ತಾರೆ, ಹಾಗಾಗಿ ತಾವು ಜಾಗೃತರಾಗಿ ಎಂದು ಮೋಸಕ್ಕೆ ಒಳಗಾಗುತ್ತಿರುವ ಯುವಕರು ತಿಳಿ ಹೇಳಿದ್ದಾರೆ. ಇಂತಹ ನಂಬರ್ ಬಂದ ತಕ್ಷಣವೇ ಸಮೀಪದ ಪೊಲೀಸ್ ಠಾಣೆಗೆ ದೂರು ನೀಡಿ ಇಂತಹ ವಂಚಕರನ್ನ ಹಿಡಿಯಲು ಸಾರ್ವಜನಿಕರು ಮುಂದಾಗಬೇಕಿದೆ ಎಂದು ಮಂಜುನಾಥ್ ಕಾಂಬಳೆ ಮಾಧ್ಯಮಗಳಿಗೆ ಮಾಹಿತಿಯನ್ನ ಲಭಿಸಿದ್ದಾರೆ. ನಾನು ಮಂಜುನಾಥ್ ಕಾಂಬಳೆ, ಕೆಪಿಸಿಸಿ ಬೆಳಗಾವಿ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರು. ನಿಮ್ಮ ಹತ್ರ ಒಂದು ವಿಶೇಷ ಒಂದು ಮಾಹಿತಿ ಕೊಡಬೇಕಿತ್ತು. ಒಂದು ನಂಬರ್ ಹೇಳ್ತೀನಿ, 8435649975. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, 8435649975. ಈ ನಂಬರಿಂದ ಕಾಲ್ ಬರುತ್ತೆ, ನಿಮಗೆ ಕಾಲ್ ಬರುತ್ತೆ. ನಾನು ವಿಜಯ ಬ್ಯಾಂಕ್ ಮ್ಯಾನೇಜರ್ ಮಾತಾಡೋದು. ನಿಮಗೆ ವಿಜಯ ಬ್ಯಾಂಕಿಂದ ಮೋದಿಗೆ ಈ COVID-19 ಅಂದರೆ ಕೊರೋನಾ ಸಂಬಂಧ ನಿಮ್ಮ ಅಕೌಂಟಿಗೆ 10,000 ಹಾಕಿದ್ದಾರೆ. ಈಗ OTP ಹೇಳಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಅಂದ್ಬಿಟ್ಟು OTP ಕೇಳ್ತಾರೆ. ನೋಡಿ, ನಿಮಗೆ ತೋರಿಸ್ತೀನಿ, ನನಗೆ ಒಂದು OTP ಕೂಡ ಬಂದಿದೆ. OTP ಕೂಡ ಬಂದಿದೆ ನನಗೆ, ನೋಡ್ಕೊಳ್ಳಿ. ಇಲ್ಲ, OTP ಹೇಳಬಾರ್ದಂಗೆ. OTP ಬಂದಿದೆ, ದಯವಿಟ್ಟು ಯಾವುದೇ ಕಾರಣಕ್ಕೂ OTP ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟಿಗೆ ಮೋದಿ ಆಗಲಿ ಸರ್ಕಾರ ಆಗಲಿ ದುಡ್ಡು ಹಾಕಿದ್ರೆ ನಿಮ್ಮ ಅಕೌಂಟಲ್ಲಿ ಇರುತ್ತೆ ಹೊರತು ಯಾವುದೇ ವಿಜಯ ಬ್ಯಾಂಕ್ ಮ್ಯಾನೇಜರ್ ನಿಮಗೆ ಕಾಲ್ ಮಾಡಿ OTP ಹೇಳ್ರಿ ಅಂತ ಕೇಳಲ್ಲ. ಇದು ಒಂದು ಫ್ರಾಡು. ದಯವಿಟ್ಟು ಯಾರಾದರೂ OTP ಹೇಳಿದ್ರೆ ನಿಮ್ಮ ಅಕೌಂಟಲ್ಲಿರೋ ದುಡ್ಡನ್ನು ಎಲ್ಲನೂ ಡೆಬಿಟ್ ಮಾಡ್ಕೊತಾರೆ. ಇದರಿಂದ ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಹೋಗುತ್ತೆ. ಯಾರೇ ಕಾಲ್ ಮಾಡಿದ್ರು OTP ಹೇಳಿ ಅಂತ ಕೇಳಿದ್ರೆ, ATM ನಂಬರ್ ಹೇಳಿದೆ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಹೇಳಬೇಡ್ರಿ. ದಯವಿಟ್ಟು ಇದನ್ನು ಸ್ವಲ್ಪ ತಮ್ಮ ಗಮನಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ನನಗೆ ಬಂದಿದೆ ಈಗ. ಜಸ್ಟ್ ಎಷ್ಟು ಗಂಟೆ ಕಾಲ್ ಬಂದಿತ್ತಂದರೆ, ನನಗೆ 10:22 ನನಗೆ ಕಾಲ್ ಬಂದಿದೆ. ಅಂದರೆ ಜಸ್ಟ್ ಇವಾಗ, ಜಸ್ಟ್ ಒಂದು 10 ನಿಮಿಷದ ಬ್ಯಾಕ್ ಒಂದು ಕಾಲ್ ಬಂದಿದೆ. ಅದಕ್ಕೆ ನಿಮ್ಮ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ, ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಹೋಗಲಿ. ಥ್ಯಾಂಕ್ ಯು.